ಆಮೇಲೆ ಸ್ವಲ್ಪ ಜನ ಕಮೆಂಟ್ಸ್ ಬೇರೆ ಹಾಕಿದ್ರಿ ಯಶು ಬ್ರೋ ಗುಡ್ ಟಾಸ್ಕ್ ಕೊಡಿ ಅಂತ. ಅಲ್ಲಿ ಒಟ್ಟಿನಲ್ಲಿ ಟಾಸ್ಕ್ ಕಂಪ್ಲೀಟ್ ಆಗಬೇಕಷ್ಟೇ. ಆಯ್ತು ಟಾಸ್ಕ್ ಏನು ಅಂತ ಹೇಳು. ಕಡಲೆಕಾಯಿ ತಿಂತಿರ್ತಾರೆ ಅಲ್ವಾ, ಅವರತ್ರ ಹೋಗಿ ಗೋರ್ಕೋ ಬಿಡಬೇಕು. ಪಕ್ಕ ಒಡಿಸ್ತೀಯ ಕಣೋ ನಿನ್ನ, ಎಲ್ಲ ನನ್ನೇ ನೋಡ್ಕೊಂಡು ಹೋಗ್ತಾರೆ. ಆಫ್ ಮಾಡಪ್ಪ ಫಸ್ಟ್. ಎರಡು ಕಂಪ್ಲೀಟ್ ಆಯ್ತಪ್ಪ ನಾಗರಾಜ್, ಎತ್ರಕ್ಕೆ ಕೊಡಿ ಹಂಗೆ. ಯಾವ್ದೋ ದೇವ ಮೈ ಮೇಲೆ ಬಂದ್ಬಿಡ್ತಾನೆ ಎದಕ್ಕೆ ಅಣ್ಣಲ್ಲ ಕ್ರಶ್. ಸೂಪರ್ ಅಣ್ಣ, ಅಂಶಲ ಇತ್ತವ್ರ ಏನ್ ಬರಿಯಲ್ಲ. ಇಲ್ಲ 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 ಹೋಯ್ತಾ. ಹೆಂಗೆ ಕೊಟ್ಟೋದು? ಹೆಂಗಿಲ್ಲ, ಇದ್ಬೇಕು ಅಂತಂದ್ರೆ ಕೊಡ್ತಾರಪ್ಪ. ಹೆಂಗೆ ತೋರ್ಸು ಹೇಳು ನೀನು ಒಂದ್ಸತಿ. ನನ್ ಗೊತ್ತಿಲ್ಲ. ಆ ಮನೆಯವರು ಗೇಟ್ ತೆಗಿಯಕ್ಕೆ ಜಾಗ ಇರಲ್ಲ, ನಿಲ್ಸ್ಬಿಟ್ಟು ಹೊಂಟೋಗ್ಬಿಟ್ಟಿರ್ತಾರೆ. ಕಡಲೆಕಾಯಿ ಪರಿಷೆ ಎಂಟಿಕ್ ಮಾಡ್ತಾರೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಒಂದು ಸ್ಮಾಲ್ ಸ್ಟೋರಿ ಅಂತ. ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ನಮ್ಮ ಮತ್ತೊಂದು ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ನಮ್ಮ ವ್ಲಾಗ್ನಲ್ಲಿ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಹುಡುಗಿರನ್ನ ನೋಡೋಕ್ಕೆ. ಅದು ಸ್ವಲ್ಪ ಸ್ವಲ್ಪ ಅಷ್ಟೇ, ಬಟ್ ನಾವು ಹೋಗ್ತಾ ಇರೋದು ಬಸವನಗುಡಿ ಕಡಲೆ ಪರಿಷೆಗೆ. ಇವನ್ ಫಸ್ಟ್ ಟೈಮ್ ಅಂತೆ, ನಾನು ಸುಮಾರು ಸಲ ಹೋಗಿದ್ದೀನಿ, ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೀನಿ, ಮತ್ತು ಲಾಸ್ಟ್ ಇಯರ್ ಕೂಡ ಎರಡು ಸಲ ಹೋಗಿದೆ. ನಾನು ಇವನ ಜೊತೆ ಸೇರಿದ ಮೇಲೆ ಹುಡುಗಿ ನೋಡೋದೆಲ್ಲ ಕಲ್ತಿರೋದು, ಅದಕ್ಕೆ ಇವಾಗ ಕರ್ಕೊಯ್ತೀನಿ. ಮುಂಚೆ ಯಾರನ್ನ ನೋಡ್ತಿದ್ದೆ? ನಾನು ಬರೀ ಬರೀ ಏನಿಲ್ಲ, ಒಳ್ಳೆ ಹುಡುಗ ನಾನು. ತಲೆ ತಗಿಸ್ಕೊಂಡು ಹೋಗ್ತಿದ್ದೆ, ತಲೆ ತಗಿಸ್ಕೊ ಬರ್ತಿದ್ದೆ. ಅಲ್ಲೇನೇನು ಸಿಗ್ಬೋದು ಅಂತ ಅನ್ಕೊಂಡಿದ್ಯಾ ನೀನು? ನಾನು ಒಂದೇ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಏನು ಚೆನ್ನಾಗಿರೋ ಹುಡುಗಿರು? ನಿನ್ನ ಮನ ದಾಳದ ಮಾತು ನನ್ಗೆ ಗೊತ್ತು ಕಣೋ. ಅವ್ರಿಗೆ ಒಂದು ಡೈಲಾಗ್ ಬರ್ತಿದ್ದೀನಿ, ಅದೇನು ಡೈಲಾಗ್ ಅಂತ ನಿಮಗೆ ಗೊತ್ತಾಗುತ್ತೆ. ಏನು ಡೈಲಾಗು? ಅಲ್ಲಿ ಗೊತ್ತಾ, ಅಲ್ಲಿ ಹೇಳ್ತೀನಿ ನಾನು. ಇಲ್ಲ ಸರಿ, ಅಲ್ಲಿ ಹೋದ್ಮೇಲೆ ಎಲ್ಲರ ಮುಂದೆ ಹೇಳ್ತೀಯಾ? ಇಲ್ಲೂ ಟಾಸ್ಕ್ ಮಾಡ್ತೀಯಾ? ಈ ಸಲ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಲಾಸ್ಟ್ ಟೈಮ್ ಎಲ್ಲ ನನ್ನ ಕೂಳೆ ಕೊಟ್ಟಿದ್ದಾನೆ, ಈ ಸತಿ ನಮ್ಮ ಮಿಸು ಬೈಗೆ ಕೂಳೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಕೂಳೆ? ಅದು ನನ್ನ ಮೈಂಡ್ ಸೆಟ್ಟಲ್ಲಿ ಇದೆ, ಈ ಥರ ಮಾಡಬೇಕು ಪ್ಲ್ಯಾನ್ ಮಾಡಬೇಕು ಅಂತ. ನನಗೆ ಟಾಸ್ಕ್ ಗಿಫ್ಟ್ ಕೊಡಬೇಕು ಅಂತ ನಾನು ನಿಜವಾಗ್ಲೂ ಮಾಡಲ್ಲ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಏನೋ ಫಸ್ಟ್ ಟೈಮ್ ಹಿಂಗೆ ಕೇಳ್ತವ್ನು ಅಂದ್ಬಿಟ್ಟು ಮಾಡಲೇಬೇಕು. ಮಾಡಲೇಬೇಕು ಬಿಕಾಸ್ ಏಟ್ ಟೈಮ್ ಒಂದು ಮಾಡ್ಬಿಟ್ಟವನಲ್ಲ. ಆಮೇಲೆ ಸ್ವಲ್ಪ ಜನ ಕಮೆಂಟ್ಸ್ ಬೇರೆ ಹಾಕಿದ್ರಿ ಯಶು ಬ್ರೋಗೂ ಟಾಸ್ಕ್ ಕೊಡಿ ಅಂತ. ಸೊ ಇವ್ನು ಹೇಳ್ತವ್ನೆ ಅಂತ ನಾನು ಮಾಡ್ತಾ ಟಾಸ್ಕ್. ಹಾಂ, ಇವ್ನು ಹೇಳ್ತವ್ನೆ ಅಂತ ಮಾಡ್ತಿಲ್ಲ, ನೀವು ಕೇಳಿದ್ರಿ ಅಂತ ಮಾಡ್ತಿದ್ದೀನಿ. ಸೊ ಹ್ಞೂ, ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ. ಟೆಂಪಲ್ ಹತ್ರ ಬಂದಿದ್ದೀವಿ, ಅಲ್ಲಿಂದ ಕಾಣಿಸ್ತಾ ಇರೋದು ಟೆಂಪಲ್ಲು. ಐ ಥಿಂಕ್ ನಾನು ಇನ್ನೂ ರಶ್ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ. ಬ್ಲಾಗ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಾಯ್ಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡೆ. ನಾವು ಬೆಳಿಗ್ಗೆ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಜನ ಇದ್ದಾರೆ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ. ನನಗೂ ಅದೇ ಬೇಕಾಗಿರೋದು, ಒಂದು ಸಮಾಧಾನ. ನನಗೆ ಫುಲ್ ಸಮಾಧಾನ. ನೀವು ಇವ್ನು ಹೇಳ್ತಾ, ಇವ್ನು ಏನು ಹೇಳ್ದ ಅಂತಂದರೆ, ನೀವು ಹೇಳಿರೋದು ಮಾಡ್ತೀನಿ ಅಂತ ಅಂದ. ನೀವು ಹೇಳಿರೋದು ಕಾರು ಮಾಡಲಿ, ನಾನು ಹೇಳಿರೋದು ಕಾರು ಮಾಡಲಿ, ಒಟ್ಟಿನಲ್ಲಿ ಟಾಸ್ಕ್ ಕಂಪ್ಲೀಟ್ ಆಗಬೇಕಷ್ಟೇ. ಟಾಸ್ಕ್ ಏನು ಅಂತ ಹೇಳು? ಇವಾಗ ಬೇಡ, ಒಂದು ಡ್ರೋನ್ ಟಾಕ ಬರೋಣ, ಆಮೇಲೆ ಗೊತ್ತಾಗುತ್ತೆ ಏನು ಕೊಡ್ಬೋದು ಏನು ಕೊಡದೇ ಇರ್ಬೋದು ಅಂತ. ಪಕ್ಕ ಸ್ಕೆಚ್ ಹಾಕಿ ಮಾಡ್ತವನೆ. ಫುಲ್ಲು ಒಂದು ರೌಂಡ್ ಹಾಕೊಂಡು ಬಂದ್ವಿ, ಎಲ್ಲಿ ನೋಡ್ರು ಬರೀ ಕಾಲೇಜ್ ಸ್ಟೂಡೆಂಟ್ಸೇ ಕಾಣಿಸ್ತವ್ರೆ. ಕಾಲೇಜ್ ಫ್ರೆಂಡ್ಸು ಸ್ಟೂಡೆಂಟ್ಸ್ ಅಪ್ಪ ನಂದಿದ್ದು ಸ್ಟೂಡೆಂಟ್ಸ್ ಅಂತ ಫ್ರೆಂಡ್ಸ್ ಅಂತ ಅಂದ್ಕೊಂಡೆ. ಕಾಲೇಜ್ ಫ್ರೆಂಡ್ಸ್ ಆಗಬೇಕು, ಫ್ರೆಂಡ್ಸ್ ಆಗಿ ಆಗ್ತೀಯಾ? ಏಕೆ ನಾನು ಒಂದು ರೌಂಡ್ ಹೊಡೆದಾದ್ಮೇಲೆ ಒಂದು ಯೋಚನೆ ಬಂತು ಏನು ಅಂತ ಅಂದರೆ, ಇವಾಗ ಕಡಲೆಕಾಯಿ ಪರಿಷೆ ಅಲ್ವಾ, ಕಡಲೆಕಾಯಿ ತಿಂತಿರ್ತಾರೆ ಅಲ್ವಾ, ಅವ್ರ ಹತ್ರ ಹೋಗಿ ಗೋರ್ಕೊಬಿಡ್ಬೇಕು. ಇದೆಲ್ಲ ಕಷ್ಟ, ನಾನು ಈ ಥರ ಕಷ್ಟದೆಲ್ಲ ಕೊಟ್ಟಿಲ್ಲ. ನಮ್ಮದೇ ಪ್ರಾಪರ್ಟಿ, ಅವ್ರ ಪ್ರಾಪರ್ಟಿ ಏನಾದ್ರು ಹಾಳು ಮಾಡ್ತಾರ ನಾನು ನೀನು ಕೊಟ್ಟಿದ್ನ ಹೇಳಪ್ಪ. ಇದೆಲ್ಲ ಮೋಸ ಗಾಯ್ಸ್, ಮೋಸ. ನನ್ನ ಕೈಲಿ ಆಗದೇ ಇರೋದನ್ನೇ ಕೊಡ್ತಾವನೆ. ಬೇರೆ ಹೇಳು, ಬೇರೆ ಹೇಳು. ಇದು ನನ್ನ ಕೈಲಿ ಅಂದ್ರೆ ಅದು ಅಲ್ಲದೇನೆ, ಇಲ್ಲೆಲ್ಲ ಜಾಸ್ತಿ ಲೇಡೀಸ್ ಅವರೇ. ಹಾಂ, ಇರು. ಏನು ಮಾಡಬೇಕು ಅಂತಂದರೆ, ಇವಾಗ ಒಂದು ಗ್ರೂಪ್ಗಳು ಏನಾರು ಹೋಯ್ತಿರ್ತದೆ ಅಲ್ವಾ, ಅವ್ರಿಗೆ ಸಾಕು ಮಾಡಬೇಕು. ನೀನೇನಾರು ಅವ್ರಿಗೆ ಕಾಲು ಬೀಳೋ, ಅವ್ರಿಗೆ ಕಾಲು ಬೀಳೋ ಥರ ಹೋಗ್ಬೇಕು, ಬಟ್ ಬೀಳಬಾರ್ದು. ಸೂ ಲೇಸ್ ಕಟ್ಕೊ, ನಿನ್ನ ಪ್ರಾಪರ್ಟೀಸ್ನೇ ಇಟ್ಕೊಂಡು ಯೂಸ್ ಮಾಡ್ಕೊ. ಸ್ವಲ್ಪ ಕರುಣೆ ತೋರಿಸು, ಕರುಣೆ ತೋರಿಸಿನೇ ಇಷ್ಟು ಚಿಕ್ಕ ಟಾಸ್ಕ್ ಕೊಟ್ಟಿರ್ತಿರೋದು. ಐ ಥಿಂಕ್ ಇದಕ್ಕಿಂತ ಕಡಲೆಕಾಯಿ ತಿನ್ನೋದೇ ಚೆನ್ನಾಗಿತ್ತು ಅನಿಸುತ್ತೆ. ಬಟ್ ಎರಡು ಮಾಡು ಅಲ್ವಾ, ಕರೆಕ್ಟ್. ಎಷ್ಟು ದಿನಕ್ಕೆ ಮಾಡಬೇಕು ಆ ಥರ? ನಾನು ನಿನಗೆ ಇಷ್ಟೇ ಜನ ನಂಬರ್ಸ್ ಕೊಟ್ಟಿದ್ದೆಪ್ಪ, ಅದು ನೀನು ಕಿರ್ಚೋದು ಒಂದೇ ಸತಿ ಅಂತಲೂ ಕೊಟ್ಟಿದ್ದೆ. ಎರಡು ಮೂರು ನಾಲ್ಕು ನವೆಂಬರ್ ಡಿಸೆಂಬರ್ ದಿಂದ 12 ಸಲ ಮಾಡು. ಓ ಸಾಕು, ಹಂಗೆಲ್ಲ ಇಲ್ಲ, ಹಂಗೆಲ್ಲ ಇಲ್ಲ. ಬೇರೆ ಇಲ್ಲ, ಬೇರೆ ಟಾಸ್ಕ್ ಕೊಡೋ, ಟಾಸ್ಕ್ ಕೊಡ್ತಾವ ನೀವು. ಮೋಸ ಏನಿಲ್ಲ, ಮೋಸ ಅಂದರೆ ಮೋಸ. ರೋಡಲ್ಲಿ ತಿಳ್ಕೊಳ್ಳೋಕ್ಕಿಂತ ಇದೇ ಬೆಸ್ಟು, ಹೋಗಿ ಬಿಲ್ಲೋ ಥರ ಬಿಡ್ತೀಯ ಅಷ್ಟೇ, ಅವ್ರಿಗೆ ಸಾಕಾಗುತ್ತೆ ಅಷ್ಟೇ. ನಾನೇ ಕಡಿಮೆ ಜನ ಕೊಡು, ಮೆಟ್ರೋದಲ್ಲಿ ಆ ಪೊಲೀಸ್ನ ಬೇಯಿಸಿ ಹಿಂದೆ ಹೋಗಿ ಮುಂದೆ ಹೋಗಿ ಎಲ್ಲರ ಹತ್ರನು ಬೇಯಿಸಿ ಸತತವಾಗಿ. ಇವಾಗ ನನಗೂ ಬೇಡ, ನಿಂಗೂ ಬೇಡ, 4 ಸಲ ಮಾಡ್ತೀನಿ ಫಿನಿಶ್. ಪ್ಲೇಸ್ ಮೊದಲೇ ಬಿಚ್ಕೊಬಿಡೋಣ ಅಂತ ಬಿಚ್ಕೋತಾ ಇದ್ದೀನಿ, ಇವಾಗೆಲ್ಲ ಬರ್ತವ್ರೆ, ರೆಡಿ ಆಗಿದ್ದೀನಿ. ಬಟ್ ಎಲ್ಲಿ ಹೊಡೆದ್ಗಿಡ್ದು ಬಿಟ್ಟಾರೋ ಅನ್ನೋದು ಒಂದು ಭಯ ಅಷ್ಟೇ. ಪಕ್ಕ ಹೊಡಿಸ್ತೀಯ ಕಣೋ ನಿನ್ನು, ಎಲ್ಲ ನನ್ನೇ ನೋಡ್ಕೊಂಡು ಹೋಗ್ತಾರೆ. ಆಫ್ ಮಾಡಪ್ಪ ಫಸ್ಟು. ಪ್ರಕಾರ ಚೆನ್ನಾಗಿಲ್ಲ ಜಾಗ. ಹಾಂ, ಜಾಗ ಜಗ್ಗಿಲ್ಲ, ಜಾಗ ಚೆನ್ನಾಗೈತೆ, ಮಾಡೋಕ್ಕಾಗಲ್ಲ ಅಂತನು. ನಿಜ ಮಾಡೋಕ್ಕಾಯ್ತಿಲ್ಲ ಕಣೋ, ಭಯ ಇದೆ. ರಿಕ್ವೆಸ್ಟ್ ಮಾಡ್ತೀನಿ, ಹೋಗಿ ಮಾಡು. ಎಷ್ಟು ಕಡೆ ಗೊತ್ತಾ ನಿಂತ್ಕೊಂಡಿರೋದು, ಬೇಡವ್ರು ಬರ್ತಾರೇನೋ ಅಂತ ಅನ್ಸುತ್ತೆ, ಅವ್ರು ಬರುವಾಗ ಹೋಗೋಣ ಅಂತ ಅನ್ಸುತ್ತೆ, ಎಲ್ಲಿ ಹೊಡೆದು ಬಿಡ್ಬಿಟ್ಟು ಅಂತ ಬೇಡ ಅನಿಸ್ತೈತೆ. ಇವಾಗ ಕರೆಕ್ಟಾಗಿ ಕಾಲೇಜ್ ಮುಂದೆನೇ ಬಂದಿದ್ದೀವಿ, ಆದರೂ ನಂಗೆ ಭಯ ಇದ್ದೈತೆ. ಇವ್ರಿಗೆ ಅನ್ಸುತ್ತೆ
ಇವ್ರಿಗೂ ಅಲ್ಲ. ಅಯ್ಯೋ ಇವನ್ ಮಾಡದ್ ಕಾಣೆ ಅನ್ಕಂಡ ಅನ್ಕಂಡೆ ತಾರೆ ನೀನು. ಇವ್ರಿಗೆ ಅನ್ಸುತ್ತೆ ಅಂತ ನಾನು ಮಾಡ್ಬೇಕು ಅಂತಾನೆ ಹೋಗಿದ್ದು, ಬಟ್ ನನ್ಗೆ ಸ್ವಲ್ಪ ಭಯ ಆಗುತ್ತೆ, ಅದಕ್ಕೆ ಸುಮ್ಮನೆ ಮುಂದೆ ಹೋಗ್ಬಿಟ್ಟೆ. ಮೀಟರ್ ಬೇಕು, ಮೀಟರ್ ಮೀಟರ್ ನಾಗ ಎಲ್ಲಿ ಹೊಡೆದು ಬಿಡ್ತಾರೆ ಅನ್ನೋದೇ ಭಯ ಕಣ. ಎರಡ್ ಕಂಪ್ಲೀಟ್ ಆಯ್ತಪ್ಪ ನಾಗರಾಜ್. ಒಂದೇ ಮಾತ್ರ ಈ ತರ ಮಾಡ್ಬೇಕು ಅಂತ ಹೇಳಿದ್ ನಾನು. ನಾಗರಾಜ್ ಎರಡಾಯ್ತು, ಇನ್ನೊಂದೇ ಇರೋದು. ಎರಡಾಯ್ತು, ಒಂದು ಅದೇನೂ ಆಗಿಲ್ಲ, ಸುಮ್ಮನೆ ಹಿಂಗ್ ಅನ್ಕೊಂಡ್ ಅನ್ಕೊಂಡ್ ಹೊಟ್ಟದೆ. ನೀನೇನಂದೆ ಮಾಡ್ಬೇಕು ಪರ್ಫೆಕ್ಟ್. ಸರಿ ಆಯ್ತು, ಇನ್ನು ಎರಡು ಮಾಡ್ತೀನಿ, ಅದ್ರ ಮೇಲೆ ಕೇಳ್ಬೋದು. ಅಯ್ಯೋ ನಾಲ್ಕು ಲೆಕ್ಕ ಹಾಕಿರೋದು, ಐದು ಅಂತ ಹೇಳಿದ್ದು ನಾಲ್ಕು ಮಾಡ್ತೀನಿ ಅಂತ. ಇದು ಮಾಡೋಕ್ಕೆ ಒಂದು ನನಗೆ ನಿನ್ನ ಇವಂದೇ ಫೋನಲ್ಲಿ ರೆಕಾರ್ಡ್ ಮಾಡ್ತಿರೋದು, ಪವರ್ ಇಲ್ಲ ನಿನ್ನ ಇಷ್ಟ. ಆಮೇಲೆ ಅರ್ಧ ಬರ್ಧ ರೆಕಾರ್ಡ್ ಆಗುತ್ತೆ, ಯೋಚನೆ ಮಾಡು. ಸ್ವಿಚ್ ಆಫ್ ಆಗಲಿ, ನನಗೇನಿಲ್ಲ, ಮಾಡ್ತೀನಿ ಬಿಡ. ಫಸ್ಟ್ ಮಾಡೋರ್ಗು ಅಷ್ಟೇ ಭಯ, ಇವಾಗ ರೂಢಿ ಆಗ್ಬಿಡೈತಲ್ಲ, ಭಯ ಏನಿಲ್ಲ ನನಗೆ, ಈಸಿಯಾಗಿ ಮಾಡ್ತೀನಿ. ಕಾಯ್ಬೇಕು ಗುಂಡಣ್ಣನ ತರ ಇರೋನ್ನ ಸಣ್ಣ ಮಾಡ್ಬಿಡ್ತೆ ಕಣಲ್ಲ. ಅವ್ರು ಹಿಂಗ್ ಬರ್ತಾರ, ಎಲ್ಲಾರು ಹೋಗ್ಬಿಟ್ಟು ನಿಂತ್ಕೊಬಿಡ್ತಾರೆ, ನಾನು ಅಲ್ಲೇ ಹೋಗ್ಬಿಟ್ಟು ಕಾಲ್ ಬಿಡಕ್ಕಾಗುತ್ತಾ? ಹಾ, ಇವಾಗ ಅಲ್ಲೊಬ್ರು ಬರ್ತಾರ ನೋಡಪ್ಪ, ಕಾಣಿಸ್ತಾ ನಿಮಗೂ ಕಾಣಿಸ್ತಾ? ಯಾರು ನಂಗೆ ಕಾಣಿಸ್ತಾ? ಇಲ್ಲಿ 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 ಇವ್ರು ಕಾಣಿಸ್ತಾ? ಅವ್ರ ಹತ್ರ ಹೋಗು, ಹೋಗು. ಅವ್ರ ಬೆಚ್ಚಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ, ಹೋಗು. ಮಾಡೋದು ಮಾಡ್ತೀನಿ, ಅದು ಹೋಗು. ಹೇಳು, ಪರವಾಗಿಲ್ಲ. ಏನು ಅದು ಮರ್ತೆ ಹೋಯ್ತು, ಅವ್ರು ಹೊಟ್ಟೆ ಹೋದ್ರು, ಬೇಜಾರಾಯ್ತೈತೆ. ಅವ್ರು ಹೋದ್ರು ಹೋಯ್ತಾರೆ, ನೀನು ಡೈಲಾಗ್ ಹೇಳು. ಒಂದು ಕಡೆ 100 ಜನ ಇರೋದು, ಅದು ರಶ್ಶು. 100 ಜನದಲ್ಲಿ ಒಬ್ರು ಇಷ್ಟ ಆಗೋದು ಕ್ರಶ್ಶು. ಸೂಪರ್ ಅಲ್ಲ, ಹಂಸಲೈತ ಅವ್ರಿಗೆ ಬರೆಯಲ್ಲ. ಹೆಂಗೆ ನಮ್ಮ ಡೈಲಾಗು? ಇದ್ನ ಹೇಳಕ್ಕೆ ಇಷ್ಟ ತಕಂಡ ಎಲ್ಲ ಹೊಟ್ಟೆ ಹೋದ್ರು, ಅವರು ಚೆನ್ನಾಗಿದ್ರು. ಅವ್ರು ನೋವು ಬರ್ತಾಬಿಟ್ಟಾನೆ ಏನಾದ್ರು ಡೈಲಾಗು. ಒಂದು ಕಡೆ 100 ಜನ ಇದ್ರೆ ಅದು ರಶ್ಶು, ಒಂದೇ ಕಡೆ 100 ಜನ ಇದ್ರೆ ಅದು ರಶ್ಶು, 100 ಜನದಲ್ಲಿ ಒಬ್ರು ಇಷ್ಟ ಆದರೆ ಅವರೇ ನನ್ನ ಕ್ರಶ್ಶು. ಸರಿ ಬಾರಪ್ಪ. ಸೊ ನನ್ನ ಟಾಸ್ಕ್ ಮುಗಿಸಾಯಿತು, ಇವ್ರು ಡೈಲಾಗ್ ಹೇಳ್ದ. ಇವಾಗ ಏನಾದರು ಪರ್ಚೇಸಿಂಗ್ ಮಾಡಬೇಕು, ಟೆಂಪಲ್ಗಂತೂ ಹೋಗೋಕ್ಕಾಗಲ್ಲ, ಫುಲ್ ರಶ್ ಐತೆ. ಸೊ ರಿಂಗ್ಸ್ ಮಾಡ್ತಾ ಇದ್ವಿ, ರಿಂಗ್ಸ್ ಮಾಡಾದ್ಮೇಲೆ ಇವಾಗ ಹೊಟ್ಟೆ ಸಿಕ್ಕಿತ್ತು ಅಂತ ಏನೋ ಹೇಳ್ದೆ, ಇವ್ರು ನನ್ನ ತಿನ್ನೋಣ ಅಂತ ಬಂದ್ವಿ. ಅಪ್ಪಳ ಮೇಲೆ ಒಂಥರ ಹಾಕ್ಕೊಡ್ತಾರೆ ಏನದು? ನನಗೆ ಗೊತ್ತಿಲ್ಲ, ಹೇಳು. ನಿನಗೆ ಗೊತ್ತು, ಹೇಳು. ಏನು ಹೇಳು? ಪಾಪಡ್. ಹಾಂ, ಅದನ್ನ ತಿನ್ನಕ್ಕಂತ ಬಂದಿದ್ದೀವಿ. ಸೊ ಇವಾಗ ಅದನ್ನು ತಿನ್ಕೊಂಡು ಇನ್ನು ಪರ್ಚೇಸಿಂಗ್ ಐತೆ. ನಮ್ಮಅಮ್ಮ ಕಡಲೆಕಾಯಿ ಮಿಸ್ ಮಾಡಿ ತೊಗೊಂಡು ಬಂದವ್ರೆ, ಕಡಲೆಕಾಯಿ ಮತ್ತೆ ಅಲ್ಲಿನಾದರೂ ನನಗೆ ಏನಾದ್ರು ಇಷ್ಟ ಆದರೆ ತೊಗೊಂಡು ಹೋಗ್ತೀವಿ. ಕಡಲೆಕಾಯಿ ಪರ್ಚೆಗೆ ಬಂದ್ರೆ ಕಡಲೆಕಾಯಿ ತಕೊ ಹೋಗದೆ ಹೋದ್ರೆ ಆಯ್ತದ? ತಕೊ ಹೋಗ್ಲೇಬೇಕು, ಹೋಗ್ಲೇಬೇಕು. ಹೆಂಗೆ ಎತ್ಕೊಟ್ಟೋದು? ಎಲ್ಲ ಎತ್ಕೊಟ್ಟೋದ್ರು? ನೀವು ಬರೀ ನಿನ್ನ ಥರ ಬುದ್ಧಿನೇ, ನೀನು ಚಿಕ್ಕ ವಯಸ್ಸಲ್ಲಿ ಹಂಗೆ ಮಾಡ್ದಾ ಇದ್ದಿದ್ದು. ನೀನು ಮಾಡಿಲ್ವಾ? ನಾನು ಆ ಥರ ಎಲ್ಲ ಮಾಡಿಲ್ಲ. ನಾವು ಮಂಡ್ಯದ ಇದ್ರಪ್ಪ, ಡೀಸೆಂಟ್ ಬಾಯ್ ನಾನು. ಸೊ ಇವಾಗ ಹಸಿ ಕಡಲೆಕಾಯಿ ನಾವು ಬೇಯಿಸಿರೋದ್ರೆ ತಿಂದಾಯ್ತು. ಇವಾಗ ಮನೆಗೆ ಪರ್ಚೇಸ್ ಮಾಡಬೇಕು ಇಲ್ಲೇ ತಗೊಳ್ಳು, ತಗೋ. ನನ್ಗೆ ಗೊತ್ತಿಲ್ಲ ಹೆಂಗೆ. ಹೆಂಗಿಲ್ಲ, ಇದು ಬೇಕು ಅಂತಂದ್ರೆ ಕೊಡ್ತಾರಪ್ಪ. ಹೆಂಗೆ ತೋರಿಸು, ಹೇಳು ನೀನು ಒಂದ್ಸತಿ. ನನ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು, ನೆಕ್ಸ್ಟ್ ಟೈಮ್ ನಾನು ಹೇಳ್ತೀನಿ. ಕಡಲೆಕಾಯಿ ಪರ್ಚೇಸ್ ಮಾಡಾಯಿತು, ನೀವು ಕೂಡ ಇಲ್ಲೇನಾದರೂ ಕಡಲೆಕಾಯಿ ಪರ್ಚೇಸ್ ಮಾಡಬೇಕು ಅಂತಂದರೆ ಒಂದು ಹ್ಯಾಂಡ್ ಬ್ಯಾಗ್ ತಗೊಂಡು ಕೈ ಚೀಲ ತಗೊಂಡು, ಬಿಕಾಸ್ ಇಲ್ಲಿ ನೋ ಪ್ಲಾಸ್ಟಿಕ್. ನೀವೇನಾದರೂ ಹಂಗೆ ಬಂದರೆ ಮೆಡಿಕಲ್ ಸ್ಟೋರ್ನಲ್ಲೆಲ್ಲ ಒಂದು ಪಾಕೆಟ್ಗೆ, ಅಂದರೆ ಪೇಪರಿಂದ ಮಾಡಿರೋ ಪಾಕೆಟ್ಗೆ ಕಡಲೆಕಾಯಿ ತುಂಬಿಕೊಡ್ತಾರಲ್ವ, ಆ ಥರ ತುಂಬಿಕೊಡ್ತಾರೆ. ನೀವು ಹಂಗೆ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಸೊ ನೀವು ಒಂದು ಕೈ ಚೀಲ ತೊಗೊಂಡ್ಬಂದ್ರೆ ಅದ್ರ ಒಳಗಡೆ ಹಾಕೊಂಡು ಹೋಗ್ಬೋದು. ಕಡಲೆಕಾಯಿ ಪರ್ಚೇಸ್ ಬಂದಮೇಲೆ ನನಗೆ ಏನು ನೆನಪಾಯ್ತು ಅಂತ ಅಂದರೆ, ಚಿಕ್ಕ ವಯಸ್ಸು ನಮ್ಮ ತಾತ ಬುದ್ಧಿ ಹೇಳ್ಕೊಡ್ತಿರೋ ನಮಗೆ. ಏನು ಅಂತಂದರೆ, ಕಡಲೆಕಾಯಿ ಇರೋದು ಒಂದೇ, ಆದರೆ ಕಡಲೆಕಾಯಿ ಒಳಗಡೆ ಎರಡು ಬೀಜ ಇರುತ್ತೆ. ಅದನ್ನ ಅಂದರೆ ಹಂಚ್ಕೊ ತಿನ್ಬೋದು, ಒಂದೇ ಇದ್ರು. ಇವಾಗ ಅಲ್ಲಿ ಒಳಗಡೆ ಇರೋ ಬೀಜನ ನೀನು ತಿನ್ಬೋದು, ನಾನು ತಿನ್ಬೋದು, ಎರಡೇ ಇರುತ್ತೆ ಅಂತ. ಅದಕ್ಕೆ ಅದನ್ನ ಬಡವರ ಬಾದಾಮಿ ಕಡಲೆಕಾಯಿ ಅಂತ ಅನ್ನೋದು, ಬಿಕಾಸ್ ಚೀಪ್ ರೇಟಲ್ಲಿ ಸಿಗುತ್ತೆ ಮತ್ತು ಪ್ರೋಟೀನ್ ಜಾಸ್ತಿ ಅಂತ. ಹೌದು, ಕೈ ಚೀಲ ತಗೋಬನ್ನಿ. ಇಲ್ಲಿಗೆ ಅಂತ ನೀವು ಎಲ್ಲೇ ಪರ್ಚೇಸ್ ಮಾಡೋಕೆ ಹೋದ್ರೂ ಕೂಡ ಸ್ವಲ್ಪ ಪ್ಲಾಸ್ಟಿಕ್ನ ಕಡಿಮೆ ಮಾಡಿ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ, ನೀವು ಕೂಡ ಒಂದು ಕೈ ಚೀಲ ತಗೋಬನ್ನಿ. ಅಷ್ಟು ದೂರ ದೇವಸ್ಥಾನ ಇರೋದು, ಅಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲ ಅಂತೇಳಿ. ಇಲ್ಲಿ ಆ ಕಡೆ ಕಡೆ ರೋಡ್ ಇರುತ್ತಲ್ಲ, ಯಾರ್ದೋ ಮನೆ ಮುಂದೆ ಗಾಡಿನ ಪಾರ್ಕ್ ಮಾಡಿ ಹೋಗಿದ್ದು ನಾವು. ಇದು ಒಳ್ಳೆ ಮೈನಸ್ಸು, ಹೌದು ಒಳ್ಳೆ ಬುದ್ಧಿ ಅಂದೆ. ಏಕೆ?
ನೀವು ಕೂಡ ಏನಾದ್ರೂ ಕಾರಲ್ಲಿ ಬರಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರೆ ನಿಮ್ಮ ಮನೆ ಹತ್ರನೇ ಬಿಟ್ಬಿಟ್ಟು ಬಂದ್ಬಿಡಿ, ಕಾರಲ್ಲಿ ಬರಬೇಡಿ, ಬೇಕಾದ್ರೆ ಆಟೋದಲ್ಲಿ ಬಂದ್ಬಿಡಿ, ಇಲ್ಲ ಅಂತಂದ್ರೆ ಟೂ ವೀಲರಲ್ಲಿ ಬನ್ನಿ. ಟೂ ವೀಲರಲ್ಲಿ ಬಂದ್ರೂ ಕೂಡ ನಾವು ಬೆಳಿಗ್ಗೆ ಬಂದು ತಿಂಗೋ ಪಾರ್ಕಿಂಗ್ ಸಿಕ್ತು, ಇವಾಗಂತೂ ಎಲ್ಲರ ಮನೆ ಮುಂದೆನೂ ಗಾಡಿ ನಿಂತು ಇದೆ. ಹಂಗೆ ಅವ್ರಿಗೂ ಗೊತ್ತಾಗ್ಲಿ ನೋಡಿ, ಎಲ್ಲಿ ನೋಡಿದ್ರು ಬರೀ ಗಾಡಿ, ಆ ಮನೆಯವರು ಗೇಟ್ ತೆಗಿಯೋಕ್ಕೂ ಜಾಗ ಇರಲ್ಲ, ನಿಲ್ಲಿಸ್ಬಿಟ್ಟು ಹೊಂಟೋಗ್ಬಿಟ್ಟಿರ್ತಾರೆ. ಆ್ಯಂಡ್ ಕಡಲೆಕಾಯಿ ಪರಿಷೆ ಏನ್ಟೇಕ್ ಮಾಡ್ತಾರೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಒಂದು ಸ್ಮಾಲ್ ಸ್ಟೋರಿ ಅಂತ ಇದನ್ನು ಕೂಡ ನಾನು ರೀಲಲ್ಲಿ ನೋಡಿರೋದು, ನನಗೆ ಗೊತ್ತಿಲ್ಲ. ಆಗಿನ ಕಾಲದಲ್ಲೆಲ್ಲ ಬೆಂಗಳೂರು ಕೂಡ ಹಳ್ಳಿ ಆಗಿತ್ತಲ್ವಾ, ಇಲ್ಲಿ ಸುತ್ತಮುತ್ತ ಎಲ್ಲ ಕಡಲೆಕಾಯಿ ಬೆಳೀತಿದ್ರಂತೆ. ಒಂದು ಬಸಪ್ಪ ಅಂದರೆ ಒಂದು ಹಸು ಬಂದು ಅದನ್ನೆಲ್ಲ ತಿನ್ಕೊಂಡು ಬೆಳೆಯನ್ನು ನಾಶ ಮಾಡ್ತಿತ್ತಂತೆ. ಸೊ ಅದಕ್ಕೆ ಅವರು ಹರಕೆ ಕಟ್ಕೊಂಡು ಕಡಲೆಕಾಯಿ ಪರಿಶುತ್ರ ಮಾಡ್ತೀವಿ ಅಂತ. ಆಮೇಲೆ ಇಲ್ಲಿರೋ ದೇವಸ್ಥಾನ ಕಟ್ಟಿರೋದು ನಮ್ಮ ಕೆಂಪೇಗೌಡರು, ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿರೋದು. ಸೊ ಆವಾಗಿಂದ ಈ ಜಾತ್ರೆ ಕಂಟಿನ್ಯೂಸ್ ಆಗಿ ಎಷ್ಟೋ ವರ್ಷದಿಂದ ನಡೀತಾ ಇದೆ ಅಂತ ಹೇಳ್ತಾರೆ, ಇಷ್ಟೆಲ್ಲ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನೀವು ಕೂಡ ಬನ್ನಿ, ಎಂಜಾಯ್ ಮಾಡ್ತೀರಾ. ಇನ್ನೂ ಎರಡು ದಿವಸ ಇರುತ್ತೆ, ಇವತ್ತು ಸೋಮವಾರ, ಮಂಗಳವಾರ, ಬುಧವಾರ. ಇವಾಗ ಮಲ್ಲೇಶ್ವರಂ ಕೂಡ ನಡೀತಾ ಇದೆ ಅನಿಸುತ್ತೆ, ಕಾಡುಮಲ್ಲೇಶ್ವರ ದೇವಸ್ಥಾನ. ಹಾಂ, ಕಾಡುಮಲ್ಲೇಶ್ವರ ದೇವಸ್ಥಾನದ ಹತ್ರ ಸದ್ಯಕ್ಕೆ ನಾವು ಬಂದಿರೋದು ಬಸವನ ಗುಡಿ ಹತ್ರ. ಸೊ ನಾವಂತೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ನಾನು ಹೋಗಿದ್ದೀನಿ ಲಾಸ್ಟ್ ವರ್ಷ ಹೋಗಿದ್ದೆ, ಇವನು ನೋಡೋಕ್ಕಾಗಿಲ್ಲ, ಇನ್ನೊಂದು ದಿವಸ ಫ್ರೀ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗ್ಬೇಕು. ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ. ನಾನು ಕಷ್ಟಪಡಿಸ್ಬಿಟ್ಟು ಎಂಜಾಯ್ ಮಾಡಿದ್ದೀರ ಅಂತ, ಇವನು ಸಖತ್ತಾಗಿ ಎಂಜಾಯ್ ಮಾಡೋನೆ. ನಾನು ಹೇಳಿರೋಷ್ಟು ಮಾಡಿದರೆ ಎಂಜಾಯ್ ಮಾಡ್ತಿದ್ದೆ. ಇನ್ನೂ ಸ್ವಲ್ಪ ಇಲ್ಲ ಸಹಿತ ಮಾಡ್ಬೇಕಾಯ್ತು 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 ಅಂತ. ಇವನು ಹೆಂಗ್ ಆಡ್ತಿದ್ ಅಂದ್ರೆ ನಾನೇ ಹೋಗಿ ಮಾಡ್ಬಿಡ್ತೀನಿ, ನಾನೇ ಹೋಗಿ ಮಾಡ್ಬಿಡ್ತೀನಿ, ಮಾಡೋ ಕಾಲು ನನಗೇನಾದ್ರು ಕೊಟ್ಬಿಟ್ಟಿದ್ರೆ ಟಕ್ಕಂತ ಹೋಗಿ ಮಾಡ್ಬಿಡ್ತಿದ್ದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಇವನ್ಗೆ ಕೊಡೋಣ ಅಂತ ಪ್ಲಾನ್ ಮಾಡಿದೀನಿ. ಈ ಸತಿ ನಾನು ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ಇವನೇ ಮಾಡ್ಬೇಕು. ಇಲ್ಲ ಇಲ್ಲ ಇದು ಕಂಪ್ಲೀಟ್ ಆಗಿ ನೀವೇ ಸಾಕ್ಷಿ. ಅದೆಲ್ಲ ನೀವು ಈ ವ್ಲಾಗ್ ನ ಎಂಜಾಯ್ ಮಾಡಿದೀರಾ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.